ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲರಿಗೂ ಮುಂಜಾನೆಯ ವಂದನೆಗಳು. ವಾಲ್ಯೂಮ್ 6 ನೂತನ ಸೃಷ್ಟಿ, ಅಧ್ಯಾಯ 3, ಪುಟ 53. ಪರಲೋಕ ಜ್ಞಾನವು ಕರುಣೆ ಮತ್ತು ಒಳ್ಳೆಯ ಫಲಗಳಿಂದ ತುಂಬಿದೆ. ಅದು ಕರುಣೆಯಲ್ಲಿ ಸಂತೋಷಿಸುತ್ತದೆ. ಅದು ಮಾದರಿ ಮಾಡಿಕೊಳ್ಳುವ ಬಯಸುವ ದೈವ ಲಕ್ಷಣಗಳಲ್ಲಿ ಇದು ಅತ್ಯವಶ್ಯಕವಾದದ್ದೆಂದು ಅದಕ್ಕೆ ತೋರಿಬರುತ್ತದೆ. ಕರುಣೆ ಮತ್ತು ಕರ್ತನ ಪವಿತ್ರಾತ್ಮನ ಎಲ್ಲ ಒಳ್ಳೆಯ ಫಲಗಳು ಮೇಲಿನಿಂದ ಬರುವ ಜ್ಞಾನದ ಮೂಲಕ ಹೃದಯದಲ್ಲಿ ಬೆಳೆದು ಬೆಳೆದು ಪಕ್ವಗೊಂಡು ಅದರಿಂದ ಹೊರಡುತ್ತದೆಂಬುದು ಸತ್ಯ. ಆದರೆ ಈ ಕರುಣೆಯು ತಿಳಿವಳಿಕೆ ಇಲ್ಲದವರ ಉದ್ದೇಶಪೂರ್ವಕವಲ್ಲವೆಂದು ಅಲ್ಲದಂತೆ ತಪ್ಪು ಮಾಡುವವರನ್ನು ಅನುಕಂಪ ಮತ್ತು ಸಹಾಯ ಮಾಡುವ ದೃಷ್ಟಿಯಿಂದ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳುತ್ತದೆ. ಉದ್ದೇಶಪೂರ್ವಕವಾಗಿ ತಪ್ಪು ಮಾಡುವವರ ಬಗ್ಗೆ ಅದಕ್ಕೆ ಅನುಕಂಪವಾಗಲಿ ಸೇರುವಿಕೆಯಾಗಲಿ ಇರುವುದಿಲ್ಲ. ಯಾಕೆಂದರೆ ಜ್ಞಾನವು ಹುರುಪು, ಮೊದಲಿಗೆ ಕರುಣೆಯಲ್ಲ, ಶುದ್ಧತೆ. ಅದರಿಂದ ಈ ಜ್ಞಾನದ ಕರುಣೆಯು ಸಂಪೂರ್ಣವಾಗಿ ಉದ್ದೇಶರಹಿತ ಮತ್ತು ತಿಳುವಳಿಕೆ ಇಲ್ಲದೆಯೇ ತಪ್ಪು ಮಾಡುವವರ ಬಗ್ಗೆ ಪೂರ್ಣವಾಗಿ ತನ್ನ ಕಾರ್ಯವೆಸಗುತ್ತದೆ. ಈ ಪರಲೋಕದ ಜ್ಞಾನವನ್ನು ಪಕ್ಷಪಾತವಿಲ್ಲದ್ದು ಎಂದು ಘೋಷಿಸಲಾಗಿದೆ. ಪಕ್ಷಪಾತವು ಅನ್ಯಾಯವೆಂಬ ಅರ್ಥವನ್ನು ಕೊಡುತ್ತದೆ. ಶುದ್ಧತೆ, ಶಾಂತಿ, ಮೃದು ಸ್ವಭಾವ, ಕರುಣೆ ಮತ್ತು ಮೇಲಿನಿಂದ ಬರುವ ಪವಿತ್ರವಾದ ಜ್ಞಾನ ಮತ್ತು ಚೈತನ್ಯದ ಫಲವು ನಮ್ಮನ್ನು ಇನ್ನೂ ಮುಂದೆ ನಡೆಯಲು ಅದರ ನಿಜ ಮೌಲ್ಯವನ್ನು ನಿರೂಪಿಸದ ಹೊರತು ಯಾವುದೇ ವ್ಯಕ್ತಿಗಳನ್ನು ಗೌರವಿಸುವವರನ್ನಾಗಿ ನಡೆಸುವುದಿಲ್ಲ. ಮಾನವನ ಬಾಹ್ಯ ಲಕ್ಷಣಗಳು, ಅಂದರೆ ಆತನ ಚರ್ಮದ ಬಣ್ಣ ಇತ್ಯಾದಿಗಳು ಕರ್ತನ ಆತ್ಮನಿಂದ, ಮೇಲಿನಿಂದ ಬರುವ ಜ್ಞಾನದ ಆತ್ಮನಿಂದ ನಿರೀಕ್ಷಿಸಲ್ಪಡುತ್ತದೆ. ಅದು ನಿಷ್ಪಕ್ಷಪಾತವುಳ್ಳದ್ದು ಮತ್ತು ಯಾವುದು ಶುದ್ಧವು, ಶಾಂತಿಶೀಲವು, ಕೋಮಲವು, ಸತ್ಯವೂ ಆಗಿರುತ್ತವೋ ಅವುಗಳು ಎಲ್ಲೇ ಕಂಡರೂ, ಯಾವುದೇ ಸಂದರ್ಭಗಳಲ್ಲಿ ಪ್ರಕಟಗೊಂಡರೂ ಅವುಗಳನ್ನು ಬಯಸಬಹುದಾಗಿದೆ. ಮೇಲಿನಿಂದ ಬರುವ ಈ ಜ್ಞಾನವು ಇನ್ನೂ ಹೆಚ್ಚಾಗಿ ಕಪಟವಿಲ್ಲದ್ದು. ಅದು ಅಷ್ಟೊಂದು ಶುದ್ಧವು, ಶಾಂತಿಶೀಲವು, ಕೋಮಲವೂ ಆಗಿದ್ದು ಅದರ ನಿಯಂತ್ರಣವಿರುವಲ್ಲಿ ಕಪಟತೆಯ ಅಗತ್ಯತೆ ಇರುವುದಿಲ್ಲ. ಆದರೆ ಪಾಪಮಯವಾದ ಎಲ್ಲದರಲ್ಲಿಯೂ ಅದು ಸಾಮರಸ್ಯವಿಲ್ಲದ್ದು, ಅನುಕಂಪವಿಲ್ಲದ್ದು, ಒಡನಾಡಿತನವಿಲ್ಲದ್ದು ಆಗಿರಲು ಬದ್ಧವಾಗಿದೆ. ಯಾಕೆಂದರೆ ಒಡನಾಟದಲ್ಲಿ, ಅನುಕಂಪದಲ್ಲಿ, ಶುದ್ಧವಾಗಿರುವ ಎಲ್ಲದರಲ್ಲಿ ಅಥವಾ ಶುದ್ಧತೆ, ಶಾಂತಿ ಮತ್ತು ಕೋಮಲತೆಯನ್ನು ಒಳಗೊಂಡವುಗಳಲ್ಲಿ ಹಾಗೂ ಇತರ ಪರಿಸ್ಥಿತಿಗಳಲ್ಲಿ ಕಪಟತೆಗೆ ಅವಕಾಶವಿಲ್ಲ. ದೇವರು ತನ್ನ ಮಗನ ಮೂಲಕವಾಗಿ ದಯಪಾಲಿಸಿರುವ ಈ ಎಲ್ಲ ಸಂಗತಿಗಳ ಪರಲೋಕದ ಜ್ಞಾನವು ಆತನ ವಿಮೋಚನಾ ಕಾರ್ಯದ ಸಂದೇಶದಲ್ಲಿ ಮಾತ್ರವಲ್ಲ, ಚೈತನ್ಯದ ಮತ್ತು ತಂದೆಗೆ ವಿಧೇಯರಾಗುವ ಕೃಪೆಯ ದರ್ಶನದಲ್ಲಿ ಅಲ್ಲದೆ ವಾಕ್ಯಗಳ ಮತ್ತು ಉದಾಹರಣೆಗಳ ಎರಡರಲ್ಲಿಯೂ ನಮಗೆ ಬೋಧಿಸುತ್ತದೆ. ಮಾತ್ರವಲ್ಲದೆ ಮೇಲಿಂದ ಬರುವ ಈ ಜ್ಞಾನವು ನಮಗೆ ಕ್ರಿಸ್ತನ ಪ್ರತಿನಿಧಿಗಳಾದ ಅಪೊಸ್ತಲರುಗಳ ಬೋಧನೆಗಳ ಮೂಲಕ ಮಾತ್ರವಲ್ಲದೆ ಜ್ಞಾನದ ಆತ್ಮವನ್ನು ಪಡೆಕೊಂಡವರಾಗಿ ಪ್ರತಿನಿತ್ಯವೂ ತಮ್ಮ ಬೆಳಕು ಪರಲೋಕದ ತಂದೆಯನ್ನು ಮಹಿಮೆ ಪಡಿಸಲಿ ಎಂದು ಬಯಸುವುದರ ಮೂಲಕ ಉಂಟಾಗುತ್ತದೆ. ಕ್ರಿಸ್ತನು ನಮ್ಮ ನೀತಿ ನಿರ್ಣಾಯಕನಾಗಿದ್ದಾನೆ. ಕ್ರೈಸ್ಟ್ ಅವರ್ ಜಸ್ಟಿಫಿಕೇಶನ್. ದೇವರ ಮತ್ತು ಮನುಷ್ಯರ ನಡುವೆ ಉಂಟಾಗಿರುವ ಸಂಧಾನದ ಬಗ್ಗೆ ಮತ್ತು ಇದರಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಯಾರ್ಯಾರು ಆತನನ್ನು ಅಂಗೀಕರಿಸಿದ್ದಾರೋ ಅವರೆಲ್ಲರಿಗೂ ನ್ಯಾಯ ನಿರ್ಣಯತೆಗೊಳಿಸುವ ಬಗ್ಗೆ ನಾವೀಗಾಗಲೇ ಸ್ವಲ್ಪ ಮಟ್ಟಿಗೆ ಚರ್ಚಿಸಿದ್ದೇವೆ. 5ನೇ ಸಂಪುಟದ 15ನೇ ಅಧ್ಯಾಯ. ಆದರೆ ನಾವಿಲ್ಲಿ ನಿರ್ದಿಷ್ಟವಾಗಿ ಪ್ರತಿಪಾದನೆ, ನ್ಯಾಯ ನಿರ್ಣಯ ಎಂಬ ಸಾಮಾನ್ಯ ಪದದ ಬಗ್ಗೆ ಪರೀಕ್ಷಿಸುವರಾಗಿದ್ದೇವೆ. ಯಾಕೆಂದರೆ ಇದು ದೇವಜನರಿಂದ ಅಸಮರ್ಪಕವಾದ ರೀತಿಯಲ್ಲಿ ಅರ್ಥ ಮಾಡಿಕೊಡಲ್ಪಟ್ಟಿದೆ ಎಂದು ನಮಗೆ ತೋರಿಬರುತ್ತದೆ. ನ್ಯಾಯ ನಿರ್ಣಯ ಎಂಬ ಪದದ ಪ್ರಾಥಮಿಕ ಭಾವನೆ ಏನೆಂದರೆ, 1, ನ್ಯಾಯ ಅಥವಾ ಹಕ್ಕಿನ ಪ್ರಮಾಣ; 2, ಪ್ರಮಾಣದ ಹೊಂದಿಕೆಯನ್ನು ಮೀರಿ ಅದರ ಅಗತ್ಯತೆಗನುಸಾರವಾಗಿ ಇಲ್ಲದಿರುವುದು; 3, ವ್ಯಕ್ತಿ ಅಥವಾ ವಸ್ತುಗಳನ್ನು ಸಮಂಜಸವಾದ ಮತ್ತು ನ್ಯಾಯವಾದ ಪ್ರಮಾಣದಲ್ಲಿ ತರುವುದು. ಇದಕ್ಕೆ ದೃಷ್ಟಾಂತವೆಂದರೆ ಒಂದು ಜೊತೆ ತ್ರಾಸಿನ ಬಟ್ಟಲು ಅಥವಾ ತಕ್ಕಡಿ. ಒಂದು ಬಟ್ಟಲಿನಲ್ಲಿ ತೂಕವು ನ್ಯಾಯವಾದದನ್ನು ಪ್ರತಿನಿಧಿಸುತ್ತದೆ, ಮತ್ತೊಂದು ಕಡೆ ಮಾನವನ ವಿಧೇಯತೆಯನ್ನು ಪ್ರತಿನಿಧಿಸುವಂತಿದ್ದು ನ್ಯಾಯವನ್ನು ಸಮತೋಲನಗೊಳಿಸುವುದಕ್ಕಾಗಲಿ ಅದೇ ತೂಕದ್ದಾಗಿರಬೇಕು. ಆದರೆ ಹೆಚ್ಚು ಕಡಿಮೆ ಇದು ಎಲ್ಲರಲ್ಲಿಯೂ ಕೊರತೆಯುಳ್ಳದಾಗಿರುತ್ತದೆ. ಈ ಕೊರತೆಯನ್ನು ಸರಿಪಡಿಸಿ ನ್ಯಾಯಕ್ಕೆ ಸರಿಸಮಾನಗೊಳಿಸುವಂತೆ ಅದಕ್ಕೆ ಏನನ್ನಾದರೂ ಸೇರಿಸಬೇಕಾಗುತ್ತದೆ. ಈ ದೃಷ್ಟಾಂತವನ್ನು ಹೆಚ್ಚು ನಿರ್ದಿಷ್ಟವಾಗಿ ಅನ್ವಯಿಸುವುದರ ಮೂಲಕ ನಾವು ಆದಾಮನ ಮೂಲದಲ್ಲಿ ದೇವರೊಂದಿಗೆ ಸಾಮರಸ್ಯದಲ್ಲಿರುವಂತೆ
ಮತ್ತು ಆತನಿಗೆ ವಿಧೇಯನಾಗಿರುವಂತೆ ಪರಿಪೂರ್ಣವಾಗಿ ಸೃಷ್ಟಿಸಲ್ಪಟ್ಟನು. ಇದು ಆತನ ಹಕ್ಕು ಮತ್ತು ಸಮಂಜಸವಾದ ನ್ಯಾಯ ಪರಿಸ್ಥಿತಿ. ಅದೇ ರೀತಿಯಲ್ಲಿ ಆತನು ಮುಂದುವರಿಯಬೇಕಾಗಿತ್ತು. ಆದರೆ ಪಾಪದ ದೆಸೆಯಿಂದ ಆತನು ದೇವರ ದಂಡನೆಗೆ ಒಳಗಾದನು ಮತ್ತು ದೈವಿಕ ಮಟ್ಟದಲ್ಲಿ ಇರದ ಕಾರಣ ನೇರವಾಗಿ ತಿರಸ್ಕರಿಸಲ್ಪಟ್ಟನು. ಅಂದಿನಿಂದ ಆತನ ಪೀಳಿಗೆಯು ಪಾಪದಲ್ಲಿ ಜನಿಸಿ ದುಷ್ಟತನದಲ್ಲಿ ರೂಪುಗೊಂಡು ತಮ್ಮ ತಂದೆಯಾದ ಆದಾಮನಿಗಿಂತಲೂ ಕೆಳಮಟ್ಟದಲ್ಲಿ, ಅಂದರೆ ದೇವರ ನ್ಯಾಯವು ಬಯಸುವ ಮಟ್ಟಕ್ಕಿಂತ ಬಹಳ ಕೀಳಾದ ಮಟ್ಟದಲ್ಲಿ ಜೀವಿಸುವರಾದರು. ಇದನ್ನು ಒಪ್ಪಿಕೊಂಡ ನಂತರ ಆದಾಮನ ಸಂತತಿಯವರಲ್ಲಿ ಯಾರಾದರೂ ತಮ್ಮ ಸೃಷ್ಟಿಕರ್ತನಿಗೆ ನೂತನ ಸಮತೋಲನಕ್ಕೆ ಪರೀಕ್ಷೆಗೆ ಅಥವಾ ತಾವು ಅಂತ್ಯವಿಲ್ಲದ ನ್ಯಾಯವಾದ ಮಟ್ಟವನ್ನು ಪುನಃ ಮುಟ್ಟಬಲ್ಲೆವೋ ಎಂದು ಕೇಳುವುದು ನಿಷ್ಪ್ರಯೋಜಕವಾಗಿತ್ತು. ದೇವರು ಈ ವಾಕ್ಯವನ್ನು